ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು ಯಾವ ರೀತಿ ಇದೆ ಅನ್ನೋದನ್ನು ಗಮನಹರಿಸೋಣ. ತುಲಾರಾಶಿಯವರಿಗೆ ರವಿಯು 6 ಮತ್ತು 7ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಅಂದರೆ ತಾರೀಕು 15ರವರೆಗೂ ಉತ್ತಮವಾಗಿರುತ್ತೆ, ತೊಂದರೆ ಇಲ್ಲ. ಯಾಕಂದರೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸರ್ಕಾರದಿಂದ ಲಾಭಗಳು ಪ್ರಾಪ್ತಿ ಆಗುತ್ತೆ, ಉತ್ತಮವಾದಂಥ ಆರೋಗ್ಯವನ್ನು ಪಡೆದುಕೊಂಡಿರ್ತೀರ. ಆದರೆ 15ರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗಬಹುದು. ಅದರಲ್ಲೂ ವಿಶೇಷವಾಗಿ ಉದರ ರೋಗಗಳು, ಕಿಬ್ಬೊಟ್ಟೆ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ಅನಾನುಕೂಲಗಳು ಉಂಟಾಗಬಹುದು. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಾಗೆ ಗುರುಗ್ರಹವು ಸಹ 6ರಿಂದ 7ನೇ ಸ್ಥಾನಕ್ಕೆ ಬರ್ತಾ ಇದೆ. ಅಂದರೆ ನಿಮಗೆ ಗುರುಬಲ ಪ್ರಾಪ್ತಿ ಆಗ್ತಾ ಇದೆ ತಾರೀಕು 22/4/2023. ಅಂದರೆ ಈ ತಿಂಗಳ 22ರಿಂದ ಗುರುಬಲ ಪ್ರಾಪ್ತಿ ಆಗುತ್ತೆ. ಸುಮಾರು 1 ವರ್ಷಗಳ ಕಾಲ ಗುರುಬಲ ಇರೋದರಿಂದ ಹೆಚ್ಚಿನ ಒಂದು ಶುಭ ಫಲಿತಾಂಶಗಳು ಒದಗಿ ಬರುತ್ತೆ. ಅಂದರೆ ವಿವಾಹ, ಸಂತಾನ ಭಾಗ್ಯ, ಮನೆ ತೆಗೆದುಕೊಳ್ಳುವಂಥದ್ದು, ಗೃಹಭಾಗ್ಯ, ಈ ರೀತಿಯಾದಂಥ ಎಲ್ಲ ಶುಭ ಫಲಗಳನ್ನು ಅನುಭವಿಸೋದಕ್ಕೆ ಅನುಕೂಲಗಳಿದ್ದಾವೆ. ಆದರೆ ಬುಧಗ್ರಹ ಸಪ್ತಮದಲ್ಲಿರೋದ್ರಿಂದ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಅನಾನುಕೂಲಗಳು ಉಂಟಾಗಬಹುದು. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ವ್ಯಾಪಾರಸ್ಥರು ಎಚ್ಚರಿಕೆಯಿಂದ ವಹಿಸಿದ್ರೆ ಒಳ್ಳೆಯದು. ಅದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನಾನುಕೂಲತೆ ಅಂತ ಹೇಳ್ತೇವೆ. ಹಾಗೆ ಕುಜಗ್ರಹವು 9ರಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು, ಎಚ್ಚರಿಕೆಯಿಂದ ಇರಿ. ಹಾಗೆ ಶುಕ್ರಗ್ರಹವು 8ಮ ಸ್ಥಾನದಲ್ಲಿ ಶುಭ ಫಲಗಳೇ ಇರೋದರಿಂದ, ಅಂದರೆ ನಿಮಗೆ ಗುರುಬಲ, ಶುಕ್ರನ ಬಲ ಎರಡೂ ಇರೋದರಿಂದ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ. ವಿವಾಹ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿ ವಹಿಸಿದ್ರೆ ಉತ್ತಮ ಫಲಿತಾಂಶವನ್ನು ಪಡೆಯುವಂಥದ್ದು. ಆದರೆ ಪಂಚಮ ಶನಿಯಿಂದ ತಮಗೆ ಕೆಲವೊಂದು ಸಂತಾನದ ವಿಷಯದಲ್ಲಿ ತೊಂದರೆ ಆಗ್ಬೋದು. ಹಾಗೆ ಮಕ್ಕಳಿಂದ ತೊಂದರೆಗಳನ್ನು ಅನುಭವಿಸ್ಬೋದು ತಾವು. ಅಂದರೆ ಮಕ್ಕಳ ಕಿರಿಕಿರಿಗಳು, ಮಕ್ಕಳಿಗಾಗಿ ಖರ್ಚು ಮಾಡುವಂಥ ಅವಕಾಶಗಳು ಒದಗಿ ಬರುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಏನು ಹೇಳಿದೆ, ನಿಮಗೆ ತಾರೀಕು 15ರ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಭಾಳ ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಗುರುಬಲ ಬರ್ತಾ ಇದೆ, ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ತೀರಾ. ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ತಾರೀಕು 14ರ ಒಳಗೆ ಏನಾದರೂ ಡಿಸಿಷನ್ಸ್ ಬಂದರೆ ಕೋರ್ಟು ಕಚೇರಿಗಳಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಒದಗಿ ಬರುತ್ತೆ. ಹಾಗೆ ಸಂತಾನ ಭಾಗ್ಯ ಹಾಗೂ ವಿವಾಹ ಮಂಗಳ ಕಾರ್ಯಗಳು ಸಹ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಮಾಸ. ಗುರುಬಲ ಮತ್ತು ಶುಕ್ರನ ಬಲ ಎರಡೂ ಇದೆ. ತಾರೀಕು 22ರ ನಂತರ ನಿಮಗೆ ಶುಭದಾಯಕವಾಗಿ ಒದಗಿ ಬರುತ್ತೆ. ಹಾಗೆ ಉದ್ಯೋಗ ವ್ಯವಹಾರಗಳಲ್ಲೂ ಸಹ ಗುರುಬಲ ಬರ್ತಾ ಇರೋದರಿಂದ ನಿಮಗೊಂದು ಪ್ರಮೋಷನ್ ಬರುವಂಥದ್ದು ಅಥವಾ ಒಂದು ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗಿ ಹೆಚ್ಚಿನ ಒಂದು ಸಂಬಳವನ್ನು ಪಡೆಯುವಂಥ ಅವಕಾಶಗಳು ಒದಗಿ ಬರ್ತಾ ಇದೆ. ವ್ಯಾಪಾರಸ್ಥರಿಗೂ ಸಹ ಅನುಕೂಲ ಉಂಟಾಗುತ್ತೆ. ಇದು ನಿಮಗೆ ಗೋಚರ ಫಲ ಮಾತ್ರವಾಗಿದ್ದು, ಇನ್ನೂ ಹೆಚ್ಚಿನ ಫಲಗಳನ್ನು ತಿಳಿದುಕೊಳ್ಳಲು ನಿಮ್ಮ ನಿಮ್ಮ ಜಾತಕದ ಗ್ರಹಸ್ಥಿತಿಗಳನ್ನು ನೋಡಿಕೊಳ್ಬೇಕಾಗುತ್ತೆ. ಹಾಗೆ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ, ಅದರ ಒಂದು ಪರಿಣಾಮಗಳು ನಿಮ್ಮ ಜಾತಕದ ಮೇಲೆ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಸೂಕ್ಷ್ಮಾಂಶಗಳಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಾವೆ. ಹಾಗೆ ಯಾರೆಲ್ಲ ತುಲಾರಾಶಿಯಲ್ಲಿದ್ದೀರಾ ಅವರಿಗೆ ಉತ್ತಮ ದಿನಗಳನ್ನು ನಾವು ನೋಡೋದಾದರೆ, ಚಿತ್ತಾ ನಕ್ಷತ್ರ 3-4ನೇ ಪಾದದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ 2, 12, 22, 22, 27 ಮತ್ತು 30ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಹಾಗೆ ಸ್ವಾತಿ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ 3, 7, 21ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ವಿಶಾಖ ನಕ್ಷತ್ರ 1, 2, 3ನೇ ಪಾದದಲ್ಲಿ ಜನಿಸಿರುವಂಥವರಿಗೆ 2, 12, 7, 30 ಮತ್ತು 27ನೇ ದಿನಾಂಕಗಳು ಶುಭದಾಯಕವಾಗಿದೆ. ಅಂದರೆ ಈ ದಿನಾಂಕಗಳಲ್ಲಿ ನಿಮಗೆ ತಾರಾಬಲ, ಚಂದ್ರಬಲ ಎರಡೂ ಇರುತ್ತೆ. ಯಾವುದೇ ನಿಮ್ಮ ದಿನನಿತ್ಯದ ಕಾರ್ಯವೈಖರಿಯಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ, ಅಂದರೆ ನಾಮಕರಣ ಅಥವಾ ಗೃಹಪ್ರವೇಶ ಇತ್ಯಾದಿ ಕಾರ್ಯಗಳಲ್ಲಿ ನೀವು
ನಿಮ್ಮ ಜ್ಯೋತಿಷಿಯನ್ನು ಸಂಪರ್ಕಿಸಿ ಡೇಟ್ ತೆಗೆದುಕೊಳ್ಳೋದು ಒಳ್ಳೆಯದು. ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಈ ತಿಂಗಳ 22, 23 ಮತ್ತು 24ನೇ ದಿನಾಂಕಗಳು ಶುಭದಾಯಕವಲ್ಲ. ಅಂದರೆ ಯಾರೆಲ್ಲ ಏನು ತುಲಾರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ ಅಷ್ಟಮ ಚಂದ್ರನಿರುವಂತಹ ಒಂದು ದಿನಗಳಾಗಿರುತ್ತೆ. ಆದ್ದರಿಂದ ಆ ದಿನಗಳಲ್ಲಿ ಅಂದರೆ 22, 23, 24ರಂದು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ಅಂತ ಹೇಳ್ತೇವೆ. ಹಾಗೆ ತುಲಾರಾಶಿಯವರಿಗೆ ಒಂದು ಏನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಶನಿ ಪಂಚಮದಲ್ಲಿರೋದ್ರಿಂದ ಹಾಗೆ ರಾಹುಕೇತುಗಳು ಸಹ ಒಂದು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಲ್ಲದೇ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಸಾಕಷ್ಟು ಶುಭವನ್ನು ತಂದುಕೊಡುತ್ತೆ. ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ತುಲಾರಾಶಿಯೇ ಶುಕ್ರನ ಮಂತ್ರವಾದಂತಹ ಓಂ ಶುಂ ಶುಕ್ರಾಯ ನಮಃ ಪ್ರತಿದಿನ 108 ಬಾರಿ ಜಪಿಸುವಂಥ ಒಂದು ಅಭ್ಯಾಸವನ್ನು ಸಹ ಮಾಡಿಕೊಳ್ಳೋದು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡುವುದಕ್ಕೆ ಅನುಕೂಲಕರವಾಗಿದೆ.